ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ನೀವು ನೋಡ್ತಾಯಿದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನೋದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನ ಸಹಾಯಧನ ವಿದ್ಯಾ ಸಹಾಯಧನ ಏನಿದೆಯಲ್ಲ ಸೊ ಅದು ಕಾರ್ಮಿಕರ ಮಕ್ಕಳಿಗೆ ಇನ್ನೂ ಕೂಡ ಯಾಕೆ ಬಂದಿಲ್ಲ ಏನು ಅಂತ ನಾವು ಎನ್ಕ್ವೈರಿ ಮಾಡಿದಾಗ ಅವರು ಕೂಡ ಹೇಳಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಇದೆ ಹಾಗಾಗಿ ನಾವು ರಿಲೀಸ್ ಮಾಡಿಲ್ಲ ಬಜೆಟ್ ಅಂತ ಕೂಡ ಬಂದಿದೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ಕರ್ನಾಟಕ ಕಟ್ಟಡ ಮತ್ತು ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ನಿಮಗೇನಪ್ಪ ಅಂದರೆ ಸೇವಾ ಸಿಂಧು ವೆಬ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿ ಅಮೌಂಟ್ಗೆ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಮಾನ್ಯ ಸಚಿವರು ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕ ಕಲ್ಯಾಣ ಸಚಿವರು ಸೊ ಅವರು ಹೇಳಿದಾಗ ಅದು ಬರುತ್ತೆ ಬಿಡು ಏಪ್ರಿಲ್ ತಿಂಗಳನ್ನ ಎಲ್ಲರೂ ಕೂಡ ಜಮ ಆಗ್ಬೋದು ಅಂತಲೂ ಕೂಡ ವೆಯ್ಟ್ ಮಾಡ್ತಾಯಿದ್ವಿ ಬಟ್ ಅದನ್ನು ಏನಪ್ಪಾ ಅಂದರೆ ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಹಣ ಹಣ ಜಮ ಆಗಿಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಕೂಡ ಸ್ಟೇಟಸ್ನ ಕೂಡ ಏನು ಎನೇಬಲ್ ಕೂಡ ಮಾಡಿಲ್ಲ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಯಾವತ್ತಿನ ರಾಜ್ಯ ವಿದ್ಯಾರ್ಥಿ ಅಂತ ಅಂದ್ರೆ ಲಿಂಕ್ ಮಾಡಿ ಅಲ್ಲಿ ಸ್ಟೇಟಸ್ನ ಶೋ ಮಾಡ್ತೀವಿ ಅಂತ ಕೂಡ ಹೇಳಿದರು ಅದು ಇನ್ನೂರಿಗೆ ಕೂಡ ಯಾವುದೇ ಕೆಲಸ ಆಗಿಲ್ಲ ಮತ್ತು ಅದ್ರ ಜೊತೆಗೆ ಹಾಗಾದರೆ ಇದಕ್ಕೆ ಯಾವಾಗ ಬರುತ್ತೆ ಏನು ಅಂತ ಕೇಳಿದಾಗ ಅವರು ಒಂದು ರೀಸನ್ ಕೊಡ್ತಾ ಇದಾರೆ ಇಲ್ಲ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇದೆ ಮಾದರಿ ನೀತಿ ಸಂಹಿತೆ ಇದೆ ಮತ್ತು ಲೋಕಸಭೆ ಚುನಾವಣೆ ನಡೀತಾ ಇರೋದ್ರಿಂದ ಬಜೆಟ್ನ ರಿಲೀಸ್ ಮಾಡಿಲ್ಲ ಸೊ ಹಾಗಾಗಿ ಬಜೆಟ್ನ ರಿಲೀಸ್ ಮಾಡಬೇಕಾದ್ರೆ ನಾವು ಏನಪ್ಪ ಅಂದರೆ ಚುನಾವಣಾ ಆಯೋಗದ ಒಂದು ಪರ್ಮಿಷನ್ನ ಕೂಡ ಪಡ್ಕೋಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಆಲ್ರೆಡಿ ಈಗ ಕಾರ್ಮಿಕ ಕಲ್ಯಾಣ ಇಲಾಖೆ ವತಿಯಿಂದ ಏನಪ್ಪ ಅಂದರೆ ಅಮೌಂಟ್ ಕೂಡ ರೆಡ್ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಮುಂಚೆ ಥರ ಈಗ ಬರಲ್ಲ ಈಗ ಏನಪ್ಪಾ ಅಂದರೆ ಎರಡೂವರೆ ಸಾವಿರದಿಂದ ಹಿಡ್ಕೊಂಡು ನಿಮಗೆ ಹನ್ನೊಂದುವರೆ ಸಾವಿರ ರೂಪಾಯಿ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ ಮುಂಚೆ ಎಲ್ಲ ನಿಮ್ಗೇನಪ್ಪಾ ಅಂದರೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕೋರ್ಸ್ ವೈಸ್ ಏನಪ್ಪ ಅಂದರೆ ಮಿನಿಮಮ್ ಅಂದರೆ ಐದು ಸಾವಿರ ರೂಪಾಯಿಂದ ಹಿಡ್ಕೊಂಡು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಬರ್ತಾ ಇತ್ತು ವಿದ್ಯಾರ್ಥಿ ಸಹಾಯಧನ ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಈಗ ಯಾವಾಗ ರಿಲೀಸ್ ಮಾಡ್ತಾರೆ ಏನೋ ಅನ್ನೋದು ಕೂಡ ಇನ್ನೂ ಕೂಡ ಕ್ಲಿಯರ್ ಆಫ್ ಕ್ಲಾರಿಫಿಕೇಷನ್ ಇಲ್ಲ ಮತ್ತು ಅದ್ರಿಗೆ ಹೊಸದಾಗಿ ಅರ್ಜಿನೂ ಕೂಡ ಕರೆದಿದ್ದಾರೆ ಫ್ರೆಂಡ್ಸ್ ಸೊ ಅದಕ್ಕೂ ಕೂಡ ಅರ್ಜಿನ ಯಾವ ಥರ ಸಲ್ಲಿಸಬೇಕು ಅಂತಲೂ ಕೂಡ ಅವರು ಇನ್ನೂ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇಲ್ಲ ಅಲ್ಲಿ ಲಾಗಿನ್ ಆಗಕ್ಕೆ ಹೋದಾಗ ಯಾರ್ಯಾರು ಕೂಡ ಬರ್ತಾ ಇದೆ ಸರ್ವರಿನ ನಮ್ಮ ಅಪ್ಡೇಟ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ನೀವು ತಪ್ಪಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಬೇಗನೆ ನಾನು ಕೂಡ ಮೇಲ್ ಮಾಡಿ ಕ್ಲಾರಿಫಿಕೇಷನ್ ಕೂಡ ತೊಗೊಂಡು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಹಾಗಾಗಿ ಇದೊಂಥರ ಮಾಹಿತಿನ ನಿಮ್ಗೆ ತಿಳಿಸಬೇಕಾಗಿತ್ತು ಹಾಗೆ ತಿಳಿಸಿದ್ದೀನಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ